ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಾಗೂ ಸಕರಾಪಟ್ಟಣ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಶ್ರೀಮತಿ ಶಕುಂತಲಾ ಮಲ್ಲಪ್ಪನವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂತಹ ಸನ್ಮಾನ್ಯ ಶ್ರೀ SM ಸತೀಶ್ ಮಹಡಿಮನೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಇಂದ ಹಾರ್ದಿಕ ಧನ್ಯವಾದಗಳು ಸರ್. ಸರ್, ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ನನ್ನ ಹೆಸರು ಸತೀಶ್ ಅಂತೇಳಿ, ನಮ್ಮ ತಾಯಿಯ ಹೆಸರು ಶಕುಂತಲಾ ಮಲ್ಲಪ್ಪ, ಸಕರಾಯಪಟ್ಟಣ ಮಾಡಿಮನೆ. ಓಕೆ. ಅವರು ಈ ಹೊಸದಾಗಿ ನಮ್ಮ ಸಕರಾಯಪಟ್ಟಣ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಓಕೆ. ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ರಾಜಕೀಯಕ್ಕೆ ಯಾವಾಗ ಹೇಗೆ ಪ್ರವೇಶ ಮಾಡಿದ್ರು ಸರ್? 2000 ಅಂದರೆ 1998 ನಾನು ಪ್ರಾರಂಭ ಮಾಡಿದ್ದು. 2002 ನಾನು ಸಕ್ರಿಯವಾಗಿ ಗ್ರಾಮ ಪಂಚಾಯತಿಯಲ್ಲಿ 10 ಸತತವಾಗಿ, ಅಂದರೆ 2 ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಓಕೆ. ಅದರ ನಂತರ ನಾನು ಒಂದು ಸತಿ ಜಿಲ್ಲಾ ಪಂಚಾಯತಿಗೆ ನಿಂತು ಪರಭಾವಗೊಂಡಿದ್ದೆ. ನೆಕ್ಸ್ಟ್ ನಮ್ಮ ತಾಯಿಯವ್ರನ್ನ ಕಾಂಗ್ರೆಸ್ನಿಂದ ಮತ್ತೆ ನಿಲ್ಲಿಸಿ ಈ ಸತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್. ನಿಮಗೆ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಲು ಪ್ರೇರೇಪಣೆ ಮಾಡಿದ ಒಂದು ಆದರ್ಶ ವ್ಯಕ್ತಿ ಯಾರಂತ ಹೇಳಿ ಇಷ್ಟಪಡ್ತೀರಿ ಸರ್? ಆದರ್ಶ ವ್ಯಕ್ತಿ ಅಂದರೆ ವಾಜಪೇಯಿ ಅವರು. ನೆಕ್ಸ್ಟು ನಮಗೆ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ದಿವಂಗತ ಶ್ರೀಕಂಠಪ್ಪನವರು ಮತ್ತು KB ಮಲ್ಲಿಕಾರ್ಜುನ ಅವರು. ಯಾಕೆ ಅವರ ಒಂದು ಹೆಸರು ತಗೊಳ್ತಾ ಇದ್ದಾರೆ ಸರ್? ಸರಳ ವ್ಯಕ್ತಿತ್ವ ಅವ್ರದ್ದು, ಭಾರಿ ಒಳ್ಳೆಯ ಸಜ್ಜನ ಜನ ಇದ್ದರು, ಭಾರಿ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥ ಅವರ ಒಂದು ಆದರ್ಶವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಆದರ್ಶ ಇಟ್ಕೊಂಡು ನಾವು ರಾಜಕೀಯಕ್ಕೆ ಬಂದವರು. ಓಕೆ. ತಾವೊಂದು ಪ್ರೆಸೆಂಟ್ ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ತಮ್ಮ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಒಂದು ವಿಚಾರಗಳಿವೆ? ಈಗ ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 4 ಓಕೆ. 4 ಹಂತದಲ್ಲಿ ಈ ಅನುದಾನಗಳಲ್ಲಿ ಈಗ ಮೊನ್ನೆ ನಮ್ಮ ಕುಡಿಯುವ ನೀರಿನ ಅನುದಾನದಲ್ಲಿ 1.4 crore ನಮ್ಮ ಕ್ಷೇತ್ರಕ್ಕೆ, ಅದರಲ್ಲಿ ಮೇಜರ್ ಆಗಿ ವಾಟರ್ ಸಪ್ಲೈಗೆ ಅಂದರೆ ಕುಡಿಯುವ ನೀರಿಗೆ ಅತಿ ಹೆಚ್ಚಾಗಿ ನಾವು ಒತ್ತು ಕೊಟ್ಟಿದ್ವಿ. ಈಗ ನೆಕ್ಸ್ಟು ಶಾಸನಬದ್ಧ ಅನುದಾನ ಇರ್ಬೋದು, ಮತ್ತು ಇನ್ನು ಕೆಲವು ಅನುದಾನಗಳು ಈಗ ಹೊಸದಾಗೆ ರಿಲೀಸ್ ಆಗಿದೆ. ಒಂದು 15-20 ಅಂದಾಜು ವೆಚ್ಚ ರೋಡ್ಸ್ಗಳಿರ್ಬೋದು, ಬಿಲ್ಡಿಂಗ್ಸ್ಗಳು, ಈ ಒಂದು ಕಾರ್ಯಗಳನ್ನ ಕೈಗೆತ್ತಿಕೊಳ್ಳಬೇಕು. ತಾವೊಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಶಾಲೆಗಳ ಬಗ್ಗೆ ಯಾವ ಥರ ಗಮನ ಹರಿಸ್ತಾ ಇದ್ದೀರಾ ಸರ್? ನಮ್ಮಲ್ಲಿ ಶಿಕ್ಷಣದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸಕರಾಯಪಟ್ಟಣದಲ್ಲಿ ತುಂಬ ಉತ್ತಮವಾದಂಥ ಶಾಲೆಗಳಿದೆ. ಇಲ್ಲೇ ನಮ್ಮ ಪಕ್ಕದಲ್ಲೇ ಇದೆ, ನಮ್ಮ ಮನೆ ಪಕ್ಕದಲ್ಲೇ ಒಂದು. ನಮ್ಮ ಬೀರೂರು ವಲಯದಲ್ಲೇ ಅತಿ ಹೆಚ್ಚಾಗಿ ಅಂದರೆ 350 ಸ್ಟ್ರೆಂತು ಇಟ್ಕೊಂಡು ಇವತ್ತು ನಮ್ಮ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಓಕೆ. ಅದಕ್ಕೆ ಅತಿ ಹೆಚ್ಚಾಗಿ ನಾವು ಜವಾಬ್ದಾರಿಯನ್ನು ತಗೊಳ್ಳೋದ್ರ ಜೊತೆಗೆ ನಮ್ಮ ಯಾವುದೇ ಅನುದಾನ ಇದ್ದರೂ ಸಹ ಆ ಶಾಲೆಗೆ ಕೊಡುವುದು ಜೊತೆಗೆ, ಮತ್ತು ಈ ಒಳ್ಳೆ ಎಲ್ಲರೂ ಜವಾಬ್ದಾರಿಯಿಂದ ಸ್ಥಳೀಯವಾಗಿ ಎಲ್ಲರನ್ನೂ ಶಾಲೆಗೆ ಒತ್ಕೊಟ್ಟು ಕರ್ಕೊಂಡು ಹೋಗಿ ಅದಕ್ಕೆ ಆಗೋಗಳು ಏನು ಬೇಕೋ ಅದನ್ನೆಲ್ಲ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಕ್ಷೇತ್ರದಲ್ಲಿ ಈ ಶಾಲೆಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಯಾವ್ದಾರ ಸಮಸ್ಯೆಗಳು ಅಂದರೆ ಮೇನ್ ಆಗಿ ಕಾಣ್ತಾ ಇರೋವಂಥದ್ದು ನಿಮ್ಮ ಬೆಳಕಿಗೆ ಬಂದಿರತಕ್ಕಂಥದ್ದು? ಹಾಸ್ಟೆಲ್ ಸಮಸ್ಯೆ ಇದೆ. ಹಾಸ್ಟೆಲ್ ಸಮಸ್ಯೆಗಳು ಅಂದರೆ ಏನಾಗಿದೆ ಅಂದರೆ, ಈಗ ನಾನು ಕೆಲವು ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಟ್ಟು ಮನೆ ಪೇಪರ್ನೆಲ್ಲ ಬಂದಿದೆ. ಕೆಲವು ಹಾಸ್ಟೆಲ್ಗಳಲ್ಲಿ ಕೆಲವು ಪ್ರಾಬ್ಲಮ್ಸು, ಭಾರಿ ತೊಂದರೆ ಇದೆ. ಅಂದರೆ ಮಲಗೋದಕ್ಕೆ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಮತ್ತು ಅವರಿಗೆ ಕೆಲವು ಭಾರಿ ಒಂದಲ್ಲ ಇರಲ್ಲ, ತುಂಬ ಹಲವಾರು ಸಮಸ್ಯೆಗಳು ನಮಗೆ ಕಾಣಬರುತ್ತೆ. ಅವನ್ನ ನಾವು ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತೇಳಿ ನಾವು. ತಾವೊಂದು ಜಿಲ್ಲಾ ಮಟ್ಟದಲ್ಲಿ ಒಂದು ರಾಜಕೀಯ ವ್ಯಕ್ತಿಯಾಗಿ ಗುರುತಿಸ್ಕೊಂಡು ಬೇರೊಬ್ಬ ಮತ್ತೆ ರಾಜಕೀಯ ವ್ಯಕ್ತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದ್ರ ತಮ್ಮ ಕ್ಷೇತ್ರದವರಾಗಿರ್ಬೋದು, ಹೊರಗಡೆ ಎಲ್ಲೇ ಹೇಳೋದು ಇಷ್ಟೇ, ಒಂದೇ ಮಾತು, ಕರಪ್ಷನ್ ಇರಬಾರ್ದು. ಕರಪ್ಷನ್ ಇಲ್ದಲೇ ಕೆಲಸ ಮಾಡಬೇಕು. ಇವತ್ತಿನ ಯಂಗ್ ಜನರೇಷನ್ ಯಾರೇ ಇರ್ಬೋದು, ಅವ್ರನ್ನ ಜಾಸ್ತಿ ರಾಜಕೀಯದಲ್ಲಿ ತೊಡಗಿಸ್ಕೋಬೇಕು. ಒಂದು ಸ್ವಲ್ಪ ಉತ್ತಮವಾದಂಥ ಕೆಲಸ ಮಾಡಿದ ನಿಟ್ಟಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ಮತ್ತು ಇನ್ನೊಂದು, ಜನಸಾಮಾನ್ಯರು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಂಡು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಈ ಆ ಜವಾಬ್ದಾರಿನ ಅವರು ನಮ್ಮದು ಕೆಲಸ ಅಂತೇಳಿ ಅದ್ರ ಬಗ್ಗೆ ಚಿಂತೆ ಮಾಡಬೇಕು, ಅದ ರಿಸ್ಕ್ ತೊಗೊಂಡು ಕೆಲಸ ಮಾಡಬೇಕು. ಸರ್, ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅಂದರೆ ಸ್ವಂತ ಆಗ್ತಿದೆ, ಸ್ವಾರ್ಥ ಆಗ್ತಿದೆ, ಮತ್ತು ಸೇವಾರ್ಥ ಆಗ್ತಿದೆ. ನಿಜವಾದ ರಾಜಕೀಯ ಅಂದರೆ ಏನು ನಿಮ್ಮ ಪ್ರಕಾರ? ರಾಜಕೀಯ ಅಂದರೆ ಅಲ್ಲ, ನಿಜವಾದ ರಾಜಕೀಯ ಅಂದರೆ ಸೇವೆ, ಜನಸೇವೆಗೆ ಅಂತೇಳಿ ನಾವು ಬಂದ ಮೇಲೆ
ಒಂದು ಸ್ವಾರ್ಥವನ್ನು ಬಿಟ್ಟು ಜನಸೇವೆ ಮತ್ತು ನಮ್ಮ ಉತ್ತಮವಾದಂಥ ಆಡಳಿತವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗುತ್ತೆ. ಖಂಡಿತವಾದ ಒಂದು ಒಳ್ಳೆ ವಿಚಾರ ಸರ್. ತಾವೊಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಸ್ವಚ್ಛತೆ ಬಗ್ಗೆ ಮೇನ್ ಆಗಿ ಸ್ವಚ್ಛತೆ ಬಗ್ಗೆ ಯಾವ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ, ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ, ಅಂದರೆ ತಮ್ಮ ಪ್ರಕಾರ ಸ್ವಚ್ಛತೆ ಅಂದರೆ ಏನು? ಸ್ವಚ್ಛತೆ ಅಂದರೆ ನಾವು ಫಸ್ಟು ನಮ್ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ನಮ್ಮ ಸುತ್ತಮುತ್ತ ವಾತಾವರಣನ ಪರಿಸರವನ್ನ ನೀಟಾಗಿ ಇಟ್ಕೊಂಡ್ರೆ ಅದು ಮಾದರಿಯಾಗುತ್ತೆ, ಎಲ್ಲರಿಗೂ ಅದು ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಸ್ವಚ್ಛತೆ ನಮ್ಮಿಂದ ಸ್ಟಾರ್ಟ್ ಆಗಬೇಕು, ನಮ್ಮ ಮನೆಯಿಂದ ಸ್ಟಾರ್ಟ್ ಆದಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿ ಬರಬೇಕು, ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಬೇಕು. ಅದು ನಾವು ಹೇಳ್ಬೇಕಾದ್ರೆ ನಾವು ಸರಿ ಇದ್ದರೆ ಅದು ನೆಕ್ಸ್ಟ್ ಉಪಯೋಗ. ಖಂಡಿತ ಒಂದು ಒಳ್ಳೆ ವಿಚಾರ ಸರ್. ಮತ್ತೆ ನಂತರ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಅಂಗವಿಕಲರಾಗಿರ್ಬೋದು, ವಿಧವೆಯರಾಗಿರ್ಬೋದು, ಒಂದು ಮಹಿಳೆಯರಾಗಿರ್ಬೋದು, ಅವರಿಗೆಲ್ಲ ಯಾವ ಥರ ಸೌಲಭ್ಯಗಳನ್ನು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಯಾವ ಥರ ಒದಗಿಸ್ತಾ ಇದ್ದೀರಾ? ತಾವು ಜನಗಳ ಮನೆ ಹತ್ರ ಬರ್ತಕ್ಕಂಥ ಜನಗಳಿಗೆ ಯಾವ ಥರ ಸ್ಪಂದನೆ ಮಾಡ್ತಾ ಇದ್ದೀರಾ? ಯಾವುದೇ ಸಮಸ್ಯೆ ಇರ್ಬೋದು, ಅಂಗವಿಕಲತೆ ಇರ್ಬೋದು, ಬಡವರು ಇರ್ಬೋದು, ಅನೇಕ ಜನ ನಮ್ಗೆ ಬರ್ತಿರ್ತಾರೆ. ಎಷ್ಟೇ ಹೊತ್ತು ನಾನು ಫೋನ್ ಮಾಡಿದ್ರು ಫೋನ್ ಕಾಲ್ನ ಅಟೆಂಡ್ ಮಾಡೋದಾಗಲಿ, ಇಲ್ಲ ಬಿಸಿ ಇದ್ದರೆ ಮತ್ತೆ ರಿಪೀಟ್ ಅವ್ರಿಗೆ ಫೋನ್ ಮಾಡೋದಾಗಲಿ, ಅವ್ರ ಕುಂದುಕೊರತೆಗಳನ್ನ ನಾವು ಅಧಿಕಾರಿಗಳ ಜೊತೆ ಸಮಕ್ಷಮ ವಿಚಾರಿಸಿ ಅವ್ರ ಕುಂದುಕೊರತೆಗಳನ್ನ ಈಡೇರಿಸುವಂಥ ಪ್ರಯತ್ನ ನಡೀತಾ ಇದೆ ಮಾಡ್ತಾ ಸರ್. ಕೆಲವು ದಿನಗಳ ಹಿಂದಿನ ಪ್ರಕರಣ ಇದು, ಸರಣಿ ರೈತರ ಆತ್ಮಹತ್ಯೆ ನಡೀತು, ನಿಮ್ಮ ಬೆಳಕಿಗೆ ಬಂದಿದೆ ಅಂತ ತಿಳ್ಕೊಂತೀನಿ. ಈ ಸರಣಿ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಏನಾಗ್ತಿದೆ, ಇದಕ್ಕೆ ನಿಮಗೆ ಕಾರಣ ಕೊಡಬೇಕು ಅಂತ ನಿಮಗೆ ಇಷ್ಟಪಡ್ತೀರಾ ಸರ್? ಹೌದು, ಎಲ್ಲೋ ಒಂದು ಕಡೆ ನಮ್ಮ ನಮ್ಮ ದೇಶದಲ್ಲಿ ಇವತ್ತು ರೈತರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಹೆಚ್ಚಾಗಿ 60-70% ನಾವು ರೈತಾಪಿ ವರ್ಗದಿಂದಲೇ ನಮ್ಮ ದೇಶ ಇವತ್ತು ಇದೆ. ಅದರಲ್ಲಿ ಹೆಚ್ಚಾಗಿ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇದ್ದಂಥದ್ದು ನೀರಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಈ ಬಯಲು ಸೀಮೆ ಆಗಿರೋದ್ರಿಂದ ನಮ್ಮ ಭಾಗದಲ್ಲಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಡೀತಾ ಇದೆ. ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ನಮ್ಮ ರೈತರು ಒಂದು ಉತ್ತಮವಾದಂಥ ಸ್ಥಿತಿಗೆ ಬರ್ತಾರೆ, ಅವರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಸರ್ಕಾರದವರು. ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ಮಾತ್ರ ರೈತರ ಬಗ್ಗೆ ಏನಾದ್ರು ನಾವು ಯೋಚನೆ ಮಾಡಿದ್ದಕ್ಕೂ ಮತ್ತು ಅವ್ರನ್ನ ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣೋದಕ್ಕೆ ಸರ್. ಎಲ್ಲ ಒಂದು ಕಡೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ಸರ್ಕಾರದ ಸೌಲಭ್ಯಗಳು ನೇರವಾಗಿ ರೈತರಿಗೆ ತಲುಪ್ತಾ ಇಲ್ಲ. ಹೌದು, ಮಧ್ಯವರ್ತಿಗಳ ಅವಳಿ ಜಾಸ್ತಿ ಆಗಿದೆ. ಈಗ ನಾವು ಬಂದ ಮೇಲೆ ಕೆಲವು ಆಫೀಸ್ಗಳಿಗೆ ವಿಸಿಟ್ ಕೊಡೋದ್ರ ಜೊತೆಗೆ ಮತ್ತೆ ನೇರವಾಗಿ ಕೆಲವರಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಹೇಳ್ತಾ ಇದ್ದೀವಿ, ಯಾವುದೇ ಮಧ್ಯವರ್ತಿಗಳ ಅವಳಿ ಇರಬಾರ್ದು. ನೇರವಾಗಿ ಫಲಾನುಭವಿಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು, ಮತ್ತು ಯಾವುದೇ ರಾಜಕೀಯ ಒತ್ತಡ ಇರ್ಬೋದು ಅದಕ್ಕೆ ಯಾವುದಕ್ಕೂ ಈಲ್ಡ್ ಆಗಬಾರ್ದು ಅನ್ನೋ ಒಂದು ಸಂದೇಶನು ನಾವು ಮತ್ತು ನಮ್ಮ ಆತ್ಮೀಯರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು, ಸಡಿವಾಗಿ ಎಲ್ಲ ಪ್ರತಿನಿಧಿಗಳು ಸೇರಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸೋಂಥ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿ ನಾವು ಮಾಡ್ತೀವಿ. ಇದೇ ರೈತರಿಗೆ ಪ್ರತ್ಯೇಕವಾಗಿ ಸರ್ ನಿಮ್ಮ ಒಂದು ಯೋಜನೆ ಅಡಿ ಏನಾರ ಒಂದು ಫಲಾನುಭವಿಗಳು ಏನಿರ್ತಾರೆ ನಿಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಯಾವ ಥರ ಯೋಜನೆಗಳು ಹಾಕ್ಕೊಂಡಿದ್ದೀರಾ ರೈತರಿಗೋಸ್ಕರ ಅಂತಾನೆ? ಈಗ ಏನಾಗ ಸರ್ಕಾರದ ಕಾರ್ಯಕ್ರಮಗಳು ತುಂಬಾ ಇದೆ, ರೈತರ ಪರವಾಗಿ ಅನೇಕ ಕಾರ್ಯಕ್ರಮಗಳು ಇವತ್ತು ಇದೆ. ನಮ್ಮಲ್ಲಿ ಬಯಲು ಭಾಗ ಆಗಿರೋದ್ರಿಂದ ನಾವು ಅತಿ ಹೆಚ್ಚಾಗಿ ನೀರಾವರಿಗೆ ಒತ್ತು ಕೊಡ್ತಾ ಇದ್ದೀವಿ. ಮತ್ತು ಈ ಅನೇಕ ಕಾರ್ಯಕ್ರಮಗಳು, ಕೃಷಿ ಹೊಂಡ ಇರ್ಬೋದು, ಪಾಲಿ ಹೌಸ್ ಇರ್ಬೋದು, ತುಂಬ ಅನೇಕ ಕಾರ್ಯಕ್ರಮಗಳು ಇವತ್ತು ಬಿತ್ತನೆ ಬೀಜಗಳನ್ನ ಸಬ್ಸಿಡಿ ರೂಪದಲ್ಲಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅವೆಲ್ಲವೂ ನಡೀತಾ ಇದೆ ಸರ್ಕಾರದಲ್ಲಿ. ಅದನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ರೈತರು ಸಹ ಒಂದು ಉತ್ತಮವಾದಂಥ ಬೆಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲೋ ಒಂದು ಕಡೆ ಈ ಪ್ರಕೃತಿ ತತ್ವವಾಗಿ ನಮಗೆಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗ್ತಾ ಇರೋದ್ರಿಂದ ನಾವು ಏನೇ ಶ್ರಮ ಪಟ್ಟರು ಎಲ್ಲೋ ಒಂದು ಕಡೆ ಹೇಳುತ್ತಾ ಇದ್ದೀವಿ. ಅದನ್ನು ನಾನು ಮೊದಲನೇದಾಗಿ ಹೇಳೋದು, ನಮ್ಮ ಒಂದು ಜೊತೆಗೆ ನೀವು ರೈತರು ಕೂಡಿಸಿ ನೀರಾವರಿಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಕೊಡುವಂಥ ಶಕ್ತಿಯನ್ನು ನಮಗೆ ನೀವು ಕೊಟ್ಟರೆ ನಾವು ನಿಮ್ಮ ಜೊತೆ ಇದ್ದು ಏನಾದ್ರು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಉತ್ತಮವಾದ ಯೋಜನೆಗಳನ್ನು ಮಾಡುವಂಥ ಹಂತದಲ್ಲಿ ನಾವು ಖಂಡಿತವಾಗ್ಲೂ ಇದೇ ರೀತಿಯಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅಂದರೆ ದೊಡ್ಡ ಸಮಸ್ಯೆಗಳೇನು ಅದಕ್ಕೆ ಯಾವ ಥರ ಅದನ್ನು ಬಗೆಹರಿಸಬೇಕು ಅಂತೇಳಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್, ಅಂದರೆ ಒಪಿನಿಯನ್ ಯಾವ ಥರ? ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಕೆಲವು ಭಾಗ ಅಂದರೆ ನಮ್ಮ ಜಪ್ಪಿ ವ್ಯಾಪ್ತಿಯಲ್ಲಿ 6 ಪಂಚಾಯತಿಗಳು ಬರುತ್ತೆ. ಅದರಲ್ಲಿ 3 ಪಂಚಾಯತಿಲಿ ನೀರಿನ ಬಗ್ಗೆ ಏನು ಸಮಸ್ಯೆ ಕಾಣ್ತಾ ಇಲ್ಲ. ಇನ್ನು ಕುಡಿಯೋ ನೀರಿನ ಬಗ್ಗೆ 3 ಪಂಚಾಯತಿ, ಎಸ್ ಬಿದ್ರೆ ಇರ್ಬೋದು, ಹುಲಿಕೆರೆ ಇರ್ಬೋದು, ಒಂದು ನಾಗೇನಹಳ್ಳಿ ಇರ್ಬೋದು,
ಈ ಭಾಗದಲ್ಲಿ ಒಂದು ಸ್ವಲ್ಪ ಕುಡಿಯುವ ನೀರಿನ ಸಮಸ್ಯೆ ಭಾರಿ ಅತಿ ಹೆಚ್ಚಾಗಿದೆ. ಯಾಕೆಂದ್ರೆ ಈಗ ನಮ್ಮಲ್ಲೆಲ್ಲ 300 ಅಡಿ 400 ಅಡಿ ದಿತಿ, ಈಗ 500 ಅಡಿ 700 ಅಡಿ ಬೋರ್ವೆಲ್ಗಳನ್ನ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಈಗ ಹೆಚ್ಚು ಕಡಿಮೆ ಈಗ ನಾವು 4 ತಿಂಗಳಲ್ಲಿ ಒಂದು 10-15 ಬೋರ್ಗಳನ್ನ ಮಾಡಿಸುವಂತ ಪ್ರಯತ್ನ ಆಯ್ತು. ನೀರು ಬಂದ ಮೇಲೆ ಮತ್ತೆ ನಿಲ್ಲುವಂತ ಪ್ರಯತ್ನಗಳು, ಒಂದು ವಾರ 15 ದಿವಸ ಮೋಟರ್ ಆನ್ ಆಗುತ್ತೆ ಮತ್ತೆ ನಿಂತು ಹೋಗ್ತಾ ಇದೆ. ಹಂಗಾಗಿ ಅದಕ್ಕೆ ಕುಡಿಯೋ ನೀರಿಗೆ ಅತಿ ಹೆಚ್ಚಾಗಿ ನಾವು ಒಂದು ಒತ್ತನ್ನು ಕೊಡ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ಪ್ರೆಸೆಂಟ್ ಒಂದು ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರಾ, ತಾವು ನೆಕ್ಸ್ಟ್ ಯಾವ ಮಟ್ಟಕ್ಕೆ ರಾಜಕೀಯದಲ್ಲಿ ಯಾವ ಮಟ್ಟಕ್ಕೆ ಬೆಳೆದ್ರೆ ತಮ್ಮ ಒಂದು ಕ್ಷೇತ್ರ ಒಂದು ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಚಿಂತನೆ ಇದೆ ಸರ್? ಅಲ್ಲ, ಒಂದು ಏನಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ನಾವು ಬಂದಂತರು, ಗ್ರಾಮ ಪಂಚಾಯತಿ ಯಾವಗಳನ್ನ ನಾವು ನೋಡಿದೀವಿ. ಒಂದ್ ಜಿಲ್ಲಾ ಪಂಚಾಯತಿಗೆ ಈಗ ಹೊಸದಾಗಿ ನಾವು ಆಯ್ಕೆ ಆಗಿದೀವಿ, 4 ತಿಂಗಳು ಮಟ್ಟಿಗಾಗಿದೆ. ಈ ಒಂದು ಅನುಭವದ ಆಧಾರದ ಮೇಲೆ ಮುಂದಿನ ನಿರ್ಧಾರ ಜನಕ್ಕೆ ಬಿಟ್ಟಿದೀವಿ. ಜನ ಅದನ್ನ ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ಆಸೆಯಂತೆ ನಾವು ಯಾವ್ದನ್ನು ಅನ್ಕೊಬಾರ್ದು. ಜನ ಬೆಂಬಲ ಮತ್ತು ಜನ ಅಭಿಪ್ರಾಯ ಏನಿರುತ್ತೋ ಅದ್ರ ಮೇಲೆ. ಅಂದ್ರೆ ನಿಮ್ಮ ಒಂದು ಪ್ಲಾನ್ ಪ್ರಕಾರ ತಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಯಾವ ಮಟ್ಟಕ್ಕೆ ನೀವು ರಾಜಕೀಯಕ್ಕೆ ಬೆಳೆದ್ರೆ ಒಂದು ಅಭಿವೃದ್ಧಿ ಪಡಿಸಬಹುದು? ಈಗಿನ ಒಂದು ನಾವ್ ಹೇಳೋದು ಜಿಲ್ಲಾ ಮಟ್ಟದಲ್ಲಿ, ನಾವು ಒಂದು ಕ್ಷೇತ್ರ ಮಟ್ಟದಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಈಗ ಕೆಲವು ಅನುದಾನಗಳನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ಬೋದು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ಬೋದು. ಗ್ರಾಮ ಪಂಚಾಯತಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅನುದಾನಗಳಿದೆ. ಜಿಲ್ಲಾ ಮಟ್ಟದಲ್ಲಿ ಈಗ ಜಿಲ್ಲಾ ಪಂಚಾಯತಿ ಅನುದಾನಗಳನ್ನ ತುಂಬಾನೇ ಕಡಿಮೆ ಮಾಡಿದೆ ಸರ್ಕಾರ. ಸರ್ಕಾರದ ಮಟ್ಟದಲ್ಲಿ ಅನುದಾನಗಳನ್ನ ಕೊಡುವ ನಿಟ್ಟಿನಲ್ಲಿ, ಹೆಚ್ಚಿನ ಅನುದಾನಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಏನಾದ್ರು ಪ್ರಯತ್ನ ಮಾಡಿ ತರುವಂತ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಒಂದು ಮುಂದಿನ ದಿನಗಳಲ್ಲಿ ಹಂಗೆ ಯೋಚನೆ ಮಾಡೋದಾದ್ರೆ, ಎಮ್ ಎಲ್ ಎವರು ಇದ್ದಾರೆ, ಎಂ ಪಿ ಅವರು ಇದ್ದಾರೆ, ಆ ಲೆವೆಲ್ ನಲ್ಲಿ ಅತಿ ಹೆಚ್ಚಾದಂತ ಕೆಲಸ ಮಾಡಬಹುದು ಅನ್ನೋದು ನಮ್ಮ ಅಂದ್ರೆ ಅಧಿಕಾರ ದೊಡ್ಡದಾದಷ್ಟು ಕೆಲಸವನ್ನ ಉತ್ತಮವಾದಂತ ರೀತಿಯಲ್ಲಿ ನಾವು ಮಾಡಬಹುದು ಅಂತ. ಕೊನೆಯದಾಗಿ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂತ ಒಂದು ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾವು ಮಹಿಳೆಯರಿಗೆ, ಯಾಕೆಂದ್ರೆ ಯಾವತ್ತು ನಾವು ಮಹಿಳೆಯರ ಪರವಾಗಿ ಜಾಸ್ತಿ ಕೆಲಸ ಮಾಡ್ತಾ ಇರೋದು. ಈಗ ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ವ್ಯಾಪ್ತಿಯಲ್ಲೂ ಸಹ ಮಹಿಳೆಯವರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಮಹಿಳೆಯರೇ ಇದ್ದಾರೆ. ಹಂಗಾಗಿ ನಾವು ಮಹಿಳೆಯರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡೋದಕ್ಕಿಂತ ಸಬಲೀಕರಣದ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಈಗಿನ ಒಂದು ಜನರೇಷನ್ನು ಅಷ್ಟೇ ಫಾಸ್ಟ್ ಆಗಿದೆ. ಹೆಣ್ಮಕ್ಳು ಮುಂದಕ್ಕೆ ಬರಬೇಕು, ಅವರು ರಾಜಕೀಯವಾಗಿರ್ಬೋದು, ಎಲ್ಲ ರೀತಿ ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ಸಾಮಾಜಿಕವಾಗಿರ್ಬೋದು, ಅವರು ನಮ್ಮ ಜೊತೆ ಕೈ ಜೋಡಿಸಿ ಅವರು ಸಹ ಮುಂದಕ್ಕೆ ಬಂದರೆ ನಮಗೂ ತುಂಬ ಒಳ್ಳೆಯದು. ಯಾಕೆಂದರೆ ಇವತ್ತು ಶ್ರೀಯವರು ಯಾವುದನ್ನು ಮಾಡಿಲ್ಲ ಅಂತಿಲ್ಲ, ಎಲ್ಲ ರಂಗದಲ್ಲೂ ಇವತ್ತು ಉತ್ತಮವಾದಂಥ ಒಂದು ಬೆಳವಣಿಗೆ ಅವ್ರಿಗೆ ಕಾಣ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಅತಿ ಹೆಚ್ಚಾಗಿ ನಾವು ಬಳಸ್ಕೊಬೇಕು, ಮನೆಗೆ ಸೀಮಿತವಾಗಿರಬಾರ್ದು, ರಾಜಕೀಯವಾಗಿ ಎಲ್ಲ ವಿಷಯದಲ್ಲೂ ಮುಂದುವರಬೇಕು ಅನ್ನೋದು ನಮ್ಮ ಒಂದು ಆಸೆ ಸರ್. ನಾ ಆಗಿನಿಂದ ಈಗಿನವರೆಗೂ ಒಂದು ಸಣ್ಣ ಸರ್ಕಾರಿ ಇಲಾಖೆಯಿಂದ ಹಿಡಿದು ಒಂದು ದೊಡ್ಡ ಮಟ್ಟದ ಇಲಾಖೆ ಆಗಿರ್ಬೋದು, ಇಲ್ಲ ಒಂದು ಮಂಡಳ ಆಗಿರ್ಬೋದು, ಎಲ್ಲ ಒಂದು ಕಡೆ ಆಗಿರ್ಬೋದು, ಏನಪ್ಪ ಅಂದ್ರೆ ಈ ಭ್ರಷ್ಟಾಚಾರ ಕಂಟಿನ್ಯೂ ಆಗ್ತಾನೆ ಬಂದಿದೆ. ಇದನ್ನ ತಡೆಗಟ್ಟಲಿಕ್ಕೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸಜೆಷನ್? ಅಲ್ಲ, ಒಂದು ನಾನು ಹೇಳೋದು ಭ್ರಷ್ಟಾಚಾರ ಅನ್ನೋದು ಭಾರಿ ಭಾರಿ ಬೃಹತ್ ಸಣ್ಣ ಇಲಾಖೆಯಿಂದ ಹಿಡಿದು ದೊಡ್ಡ ಮಟ್ಟದ ತನಕ ಇದೆ. ಅದು ನಾವು ಜನಕ್ಕೆ ಹೇಳೋದಿಷ್ಟು, ನೀವು ದುಡ್ಡನ್ನು ಕೊಡಬೇಡಿ, ದುಡ್ಡನ್ನು ಕೊಡೋರನ್ನ ಖಂಡಿಸಿ, ರಾಜಕೀಯ ವ್ಯಕ್ತಿಗಳನ್ನೇ ದೂಷಣೆ ಮಾಡಬೇಡಿ. ರಾಜಕೀಯದಲ್ಲಿ ಎಲ್ಲರೂ ಕೆಟ್ಟರಿಲ್ಲ, ಎಲ್ಲರೂ ಒಳ್ಳೆಯರಿಲ್ಲ, ಅದರಲ್ಲಿ ಒಳ್ಳೆಯರು ಇದ್ದಾರೆ ಕೆಟ್ಟರು ಇದ್ದಾರೆ. ಅದರ ಅಧಿಕಾರಿಗಳು ಅಷ್ಟೇ, ಅಧಿಕಾರಿಗಳಿಗೆ ನಾವು ಹೇಳೋದೇನು ಅಂದರೆ, ಬಡ ರೈತರ ದುಡ್ಡನ್ನು ತಿಂದು ನೀವು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅದರಲ್ಲಿ ನೀವು ಇದನ್ನು ಮಾಡಬಾರ್ದು, ದುಡ್ಡನ್ನು ವಸೂಲಿ ಮಾಡಬಾರ್ದು ಅನ್ನೋದು ಒಂದು ಅಭಿಪ್ರಾಯ ನಮ್ಮದು. ಒಂದು, ನಾವು ಇಲ್ಲಿವರೆಗೂ ನಾವು ಏನಾರ ರಾಜಕೀಯವಾಗಿ ಉಳಿದಿದ್ದೀವಿ ಅಂದರೆ ಭ್ರಷ್ಟಾಚಾರದ ವಿರುದ್ಧವಾದಂಥ ರಾಜಕೀಯವನ್ನೇ ಮಾಡ್ಕೊಂಡಿರೋದು. ನಾವು ಇವತ್ತು ಕೈಯನ್ನು ಸುದ್ದ ಹಸ್ತವನ್ನು ಹಿಡ್ಕೊಂಡಿರೋದು, ನಾವು ಯಾವತ್ತು ಯಾ ದುಡ್ಡಿನಿಂದ ನಾವು ಯಾವತ್ತು ಹೋಗಿಲ್ಲ. ನಮ್ಮ ಫ್ಯಾಮಿಲಿ, ನಮ್ಮ ಮನೆತನ ಬಂದಿರೋದೇ ಒಂದು ರೈತ ಕುಟುಂಬದಿಂದ ಬಂದಿರೋ ಕಷ್ಟಜೀವಿಗಳು, ನಾವು ಆ ಜೀವನದಲ್ಲಿ ನಡ್ಕೊಂಡ್ಬರ್ತಾ ಇದ್ವಿ. ಇದೇ ರೀತಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಮಾಡಬೇಕು, ದುಡ್ಡಿನಿಂದ ಯಾವತ್ತು ಹೋಗ್ಬಾರ್ದು. ಎಲ್ಲ ಒಂದ್ ಕಡೆ ರಾಜಕಾರಣಿಗಳೇ ಈ ಅಧಿಕಾರಿಗಳಿಗೆ, ರಾಜಕಾರಣಿಗಳು ಅಧಿಕಾರಿಗಳನ್ನ ಭ್ರಷ್ಟರನ್ನಾಗಿ ಮಾಡ್ತಿದ್ದಾರೆ. ಹೌದು, ಈಗ ನೀವು ಅದನ್ನ ಯಾಕೆ ಅಧಿಕಾರಿಗಳನ್ನ ರಾಜಕೀಯದಲ್ಲಿ ಭ್ರಷ್ಟರನ್ನ ಮಾಡ್ತೀರಿ ಅನ್ನೋದಕ್ಕಿಂತ ನಾನು ಹೇಳೋದು, ಎಲ್ಲೋ ಒಂದ್ ಕಡೆ ತುಂಬಾ ಜನ ಅಧಿಕಾರಿಗಳು ಭಾರಿ ನಿಷ್ಠಾವಂತ ಅಧಿಕಾರಿಗಳು ಇದ್ರು ಇವತ್ತು. ಹೌದು ಸರ್, ಇದಕ್ಕೆ ಈ ಪರ್ಟಿಕ್ಯುಲರ್ ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂದ್ರೆ, ರಾಜಕಾರಣಿಗಳಿಗೆ ಒಂದು ಪವರ್ ಇರುತ್ತೆ, ಪ್ರತಿನಿಧಿಗಳು ಅಂದ್ರೆ ಅವ್ರಿಗೆ ಒಂದು ಪವರ್ ಇರುತ್ತೆ, ಅವ್ರು ಖಂಡಿಸ್ಬೋದು, ತಿರಸ್ಕರಿಸ್ಬೋದು, ಅವ್ರಿಗೆ ಉತ್ತೇಜನ ಕೊಡ್ಬೋದು. ಎಲ್ಲ ಅವ್ರ ಕೈಯಲ್ಲಿ ಪವರ್ ಇದ್ರೂ ಕೂಡ
ಮೇಲ್ ಈ ತರ ಅಧಿಕಾರಿಗಳಿಗೆ ಅವರು ಸ್ಟ್ರಿಕ್ಟ್ ಮಾಡಬಹುದು, ಬಟ್ ಈಗಿನ ಕಾಲದಲ್ಲಿ ಅದು ಆಗ್ತಾ ಇಲ್ಲ. ಅದು ನಾವು ಒಪ್ಕೊಬೇಕಾಗತ್ತೆ. ಎಲ್ಲೋ ಅದೇ ನಾನು ನಿಮಗೆ ಹೇಳಿದ್ರೆ ಎಲ್ಲ ರಾಜಕೀಯದವರು ಒಂದೇ ತರ ಇಲ್ಲ. ಅದರಲ್ಲಿ ಒಂದು 50% ಅಂತ ಜನ ಇರ್ಬೋದು, ಇನ್ 50% ಒಳ್ಳೆ ಜನನೂ ಇದ್ದಾರೆ. ನಾನು ಅದೇ ಹೇಳಿದೆ, ಕೆಲವ್ರನ್ನ ಉದಾಹರಣೆ ಕೊಟ್ಟೆ, ವಾಜಪೇಯಿ ಇರ್ಬೋದು, ನಮ್ಮ ಶ್ರೀಕಂಠಪ್ಪನವ್ರು ಇರ್ಬೋದು, ಕೆ ವಿ ಮಲ್ಲಿಕಾರ್ಜುನ ಅಂತ ಇರ್ಬೋದು, ಅನೇಕ ಜನ ಇವತ್ತು ನನ್ನ ಅನುಭವದಲ್ಲಿ ನಾನು ನೋಡಿರೋದು ಉತ್ತಮವಾದಂಥ ಒಂದು ರಾಜಕೀಯ ನೆಲೆ ಇಟ್ಕೊಂಡು ಬಂದಂಥವ್ರು. ನಾನು ಹೇಳೋದು ಕೆಲವರು ರಾಜಕೀಯದವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣ ಅನ್ನೋದು ಒಂದು ಕಡೆ ಆದರೆ, ಅಧಿಕಾರಿಗಳು ಕೆಲವರು ಅವರ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಲೆವೆಲ್ಗಳಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಕೆಲಸ ಮಾಡೋದಕ್ಕೆ ಯಾವ ಊರಾದ್ರೇನು, ಈ ಊರಿಲ್ಲ ಅಂದ್ರೆ ಮುಂದೂರಲ್ಲಿ ಕೆಲಸ ಮಾಡಲಿ. ಯಾಕೆ ನಾನು ಹೇಳಿದ್ದನ್ನ ಇಲ್ಲ ರಾಜಕೀಯದವ್ರು ಹೇಳಿದ್ನ ಅವ್ರ ಮಾತು ಕೇಳಬೇಕು? ಈಗ ರಾಜಕೀಯದವ್ರು ಯಾವತ್ತೂ ಯಾರಲ್ಲೂ ಸಿಗಾಕೋಣೋದಿಲ್ಲ, ಅಧಿಕಾರಿಗಳೇ ಎಲ್ಲ ವಿಷಯದಲ್ಲೂ ಸಿಗಾಕೋಣೋದು. ದುಡ್ಡನ್ನು ತಗೊಳ್ಬೇಕಾರಿರ್ಬೋದು, ಭ್ರಷ್ಟಾಚಾರ ಆರೋಪ ಬಂದಾಗ ಅವರು ಫಸ್ಟು ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಹಂಗಾಗಿ ಎಲ್ಲ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೆ ಎಲ್ಲೇ ಮಾಡಿದ್ರು ಅವರಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಅವರು ಆ ಯೋಚನೆ ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಭ್ರಷ್ಟಾಚಾರ ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡೋದು ತರ್ಬೋದು. ರಾಜಕೀಯದಲ್ಲಿ ಅನೇಕ ಜನ ನಾನು ನೋಡಿದಾಗೆ ನನ್ನ ಜೊತೆಯಲ್ಲಿದ್ದಂಥವ್ರು, ನನ್ನ ಸ್ನೇಹಿತರು, ನಾವು ಒಟ್ಟಿಗೆ ಓದ್ದಂಥವ್ರು ಇವತ್ತು MLA ಆಗಿದ್ದಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಮಾಡಿದ್ದಾರೆ, ಏನು ಇಲ್ದಲೆ ಇವತ್ತು ಅಷ್ಟು ಮಾಡಿದ್ದಾರೆ ಅಂದರೆ ಹೆಂಗೆ ಬಂತು? ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದನ್ನು ನಾನು ಯೋಚನೆ ಮಾಡಿದ್ದೀವಿ, ತುಂಬಾ ಯೋಚನೆ ಮಾಡ್ತೀವಿ. ಅದಕ್ಕೆ ನಾವು ಹೇಳೋದು, ಬೇಕಾದ್ರೆ ಯಾವುದೇ ಫಂಕ್ಷನ್ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ನೇರವಾಗಿ ನಿಮ್ಮ ಮೀಡಿಯಾದಲ್ಲೂ ಇದನ್ನು ಕಂಟ್ರೋಲ್ ಮಾಡ್ಬೋದು. ಎಲ್ಲ ಒಂದು ಕಡೆ ನೀವು ಪ್ರಶ್ನೆಗಳನ್ನ ರಾಜಕೀಯದವರಿಗೆ ನೀವು ಹೆಂಗೆ ಬಂತು, ಏನು ಬಂತು, ಯಾವ ರೀತಿ ಬಂತು, ಇದನ್ನು ನೇರವಾಗಿ ಕೇಳೋ ಹಂತದಲ್ಲಿ ರಾಜಕೀಯದವ್ರನ್ನ ನೀವು ಬಿಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು ಹಂತದಲ್ಲಿ ಇದು ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಚುನಾವಣೆ ಬಗ್ಗೆ ನಮ್ಮ ವೀಕ್ಷಕರಾಗಿರ್ಬೋದು ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನಕ್ಕಂದ್ರೆ ಎಲ್ಲ ಒಂದು ಕಡೆ ಮತದಾರರು ಅವರಿಗೆ ಕರೆಕ್ಟಾಗಿ ಮೈಂಡಿಗೆ ಹೋಗಿಲ್ಲ, ಅವ್ರ ಮತ ಚಲಾಯಿಸೋಕೆ ಹಿಂದೆಟಾಗ್ತಿದ್ದಾರೆ ಅಂತ ಮತದಾರರಿಗೆ. ಹೌದು, ಹಕ್ಕನ್ನ ಅವರು ಚಲಾಯಿಸ್ತಾ ಇಲ್ಲ, ಎಷ್ಟೋ ಓಟಗಳು ಪೋಲ್ ಆಗ್ತದೆ. ಅದು ನಾನು ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆನೇ. ಯಾಕೆಂದ್ರೆ ಇವತ್ತು ನಾನು ನೋಡ್ತಿರೋ ಮಟ್ಟಿಗೆ ವಿದ್ಯಾವಂತರೇ ಎಲ್ಲೋ ಮತ ಚಲಾವಣೆಯಲ್ಲಿ ಹಿಂದೆ ಬಿಟ್ಟಿದ್ದಾರೆ. ಇವತ್ತು ಎಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದರು, ಪಟ್ಟಣ ಪ್ರದೇಶ ಇರ್ಬೋದು, ಇದರಲ್ಲಿ ನೀವು ಗ್ರಾಮೀಣ ಪ್ರದೇಶನ ನೋಡಿ, ಪಟ್ಟಣ ಪ್ರದೇಶ ನೋಡಿ, ಇಲ್ಲಿ ನಮ್ಮಲ್ಲೆಲ್ಲ 80% 84% ಮತದಾನ ಆಗುತ್ತೆ. ಪಟ್ಟಣ ಪ್ರದೇಶದಲ್ಲೆಲ್ಲ ಹೋದ್ರೆ ನಿಮಗೆ 50-55% ಮತದಾನ ಆಗುತ್ತೆ. ಇದನ್ನ ಎಲ್ಲೋ ಒಂದು ಕಡೆ ನಾವು ಹೇಳೋದು ಕಡ್ಡಾಯ ಮತದಾನ ಮಾಡಬೇಕು ಸರ್ಕಾರದಿಂದ. ಮಾಡದಲ್ಲೇ ಇದ್ರೆ ಸರ್ಕಾರದ ಸವಲತ್ತುಗಳು ಯಾವುದೂ ಅವರಿಗೆ ತಲುಪಲ್ಲ ಅನ್ನೋ ಒಂದು ಪ್ರಯತ್ನ, ಮತ್ತು ಒಂದು ಅವರಿಗೆ ಕಟ್ಟುನಿಟ್ಟಾದ ಆದೇಶವನ್ನು ಕೊಡಬೇಕು. ಅದು ಕೊಟ್ಟಾಗ ಮಾತ್ರ ಎಲ್ಲೋ ಒಂದು ಕಡೆ ಮತದಾನದ ಒಂದು ಹಕ್ಕನ್ನು ಚಲಾಯಣೆ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಅಸಮಾಧಾನದಿಂದ ಈ ತರ ವರ್ತಿಸ್ತಾರೆ. ಒಂದು ರಾಜಕೀಯ ಅಸಮಾಧಾನ ಇದ್ರೆ ಎಲ್ಲ ನಿಂತವರೆಲ್ಲ ಕೆಟ್ಟವರಾಗಿರಲ್ಲ. ಅದರಲ್ಲಿ ಈಗ 10 ಜನ ಕಳ್ಳರಿದ್ದಾರೆ, ಅದರಲ್ಲಿ ಸ್ವಲ್ಪ ಉತ್ತಮವಾದಂತಹ ಕಡಿಮೆ ಕಳ್ಳನ್ನು ಅವನನ್ನು ಆಯ್ಕೆ ಮಾಡೋಂತ ಪ್ರಯತ್ನ ಮಾಡಬೇಕು. ಈಗ 10 ಜನನೂ ತುಂಬಾ ಕಳ್ಳರೆ ಅಂತ ಅನ್ಕೊಂಡು ಹೋದ್ರೆ ತಪ್ಪಾಗುತ್ತೆ. ಈಗ ದೊಡ್ಡ ಕಳ್ಳ, ಸಣ್ಣ ಕಳ್ಳ ಇಂಥ ಇದನ್ನು ನಾವು ಕೆಲವು ಕಡೆ ಮಾಸ್ಟರ್ ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ. ಹಂಗಾಗಿ ನಾವು ಉತ್ತಮವಾದಂಥವ್ರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಮಾಡಬೇಕು. ಒಂದು ನನ್ನ ವೈಯಕ್ತಿಕವಾಗಿ ನಾನು ಕೇಳೋದು, ಯಾವುದೋ ಒಂದು ಸಣ್ಣ ಆಮಿಷಗಳಿಗೆ ಒಳಗಾಗೋದು, ಅವತ್ತಿನ ಪರಿಸ್ಥಿತಿ, ಒಂದು ದಿನದ ಒಂದು ಆಮಿಷಗಳಿಗೆ ಒಳಗಾಗಿ ದುಡ್ಡು ಇರ್ಬೋದು ಹುಟ್ಟುವಂಥದ್ದು, ಅಂಥವಕ್ಕೆ ನೀವು ಈಲ್ಡ್ ಆಗಿದ್ರೆ ನೇರವಾಗಿ ಒಳ್ಳೆ ವ್ಯಕ್ತಿಗಳನ್ನ, ಯಾವುದೇ ಪಾರ್ಟಿ ಆಗಿರ್ಬೋದು, ಒಳ್ಳೆ ವ್ಯಕ್ತಿಯನ್ನು ಆರಿಸುವಂಥ ಕೆಲಸ ಆದರೆ ದೇಶ ಮುಂದುವರೆ. ಎಲ್ಲ ಕಾರ್ಯಕ್ರಮ ನೀವು ಏನೇ ಕರಪ್ಷನ್ ಹೇಳಿದ್ರೆ ಅವೆಲ್ಲವೂ ಸಹ ಆಟೋಮೆಟಿಕ್ ಆಗಿ ನಿಂತು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಇದು ಆಗ್ಬೋದು, ಆಗುತ್ತೆ. ಮುಂದಿನ ದಿನಗಳಲ್ಲಿ ಇವತ್ತು ಹೆಂಗೆ ಯಂಗ್ಸ್ಟರ್ಸ್ಗಳು ಏನಿದ್ರು ಎಲ್ಲೋ ಒಂದು ಕಡೆ ಒಂದು ತಿದ್ದುಪಡಿ ಆಗ್ಬೇಕು, ಒಂದು ಚೇಂಜಸ್ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ 100% ಆಗುತ್ತೆ. ಸರ್, ಕಡೆಯದಾಗಿ ನಮ್ಮ ದೇಶದ ಯುವಕರಾಗಿರ್ಬೋದು, ನಿಮ್ಮ ಭಾಗದ ಯುವಕರಾಗಿರ್ಬೋದು, ಯುವ ಶಕ್ತಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಯುವ ಶಕ್ತಿಗೆ ನಾವು ಒಂದೇ ಒಂದು ರಿಕ್ವೆಸ್ಟು, ಕೂತು ಸಮಯವನ್ನು ವೇಸ್ಟ್ ಮಾಡ್ದಲೆ ದುಡಿದು ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡಿ ನಮ್ಮ ಆರ್ಥಿಕವಾಗಿ ನಾವು ಸಬಲರಾಗಿ ನಾವು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಕಂಡ್ರೆ ದೇಶ ಬೆಳವಣಿಗೆ ಆಗುತ್ತೆ. ಯಾವತ್ತು ದೇಶದ ಬಗ್ಗೆ ಚಿಂತನೆ ಮಾಡಿ
ಒಂದು ನಮ್ಮ ಬಗ್ಗೆ ಫಸ್ಟ್ ನಾವು ಚಿಂತನೆ ಮಾಡಿದ್ರೆ ದೇಶದ ಬಗ್ಗೆ ಅದು ಆಟೋಮೆಟಿಕ್ ಆಗಿ ಚಿಂತನೆ ಮಾಡಿದಂಗೆ ಆಸಕ್ತಿ ಸಾಗುತ್ತೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಖಂಡಿತವಾಗ್ಲೂ ಸರ್, ನಮ್ಮ ಒಂದು ರಾಜಕೀಯ ಜೀವನ ಒಂದು ನಮ್ಮ ಒಂದು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಹೇಳಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಥ್ಯಾಂಕ್ ಯು. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಎಸ್ ಎಂ ಸತೀಶ್ ಮಹಡಿಮನೆಯವರ ಒಂದು ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಕೆಲಸ ಕಾರ್ಯಗಳನ್ನು ನೋಡಲು ಹಿಂದೆ ಲಾಗ್ ಆನ್ ಮಾಡಿ www.politiciansinindia.com. ಧನ್ಯವಾದ ಸರ್.